ಈಗ ನಾವು ತ್ರಿಮಿತಿಯಲ್ಲಿ ಚುಕ್ಕೆಯನ್ನು ಮಾಡುವ. ಇದಕ್ಕಾಗಿ 5 ಬಣ್ಣದ 10 ಸೆಂಟಿಮೀಟರ್ ಗುಂಡ್ಲೆ 5 ಸೆಂಟಿಮೀಟರ್ ಆಕಾರದ ಕಾಗದಗಳು ಬೇಕಾಗುವು. ಒಂದು ಕಾಗದವನ್ನು ತೆಗೆದುಕೊಳ್ಳಿ, ಅದರ ಉದ್ದದ ಬದಿಯ ಗುಂಟ ಅರ್ಧದಲ್ಲಿ ಮಡಿಕೆ ಹಾಕಿ, ಅರ್ಧ ಭಾಗವನ್ನು ಹೊರತೆಗೆದು ಇನ್ನೊಮ್ಮೆ ಅರ್ಧದಲ್ಲಿ ಮಡಿಕೆ ಹಾಕಿ, ಎಡದಲ್ಲಿಯ ಭಾಗವನ್ನು ಹೊರತೆಗೆದು ಅದು ಒಂದು ಮೂಲೆಯ ಅಂಟಿರುವವರೆಗೆ ತಂದು ಮಡಿಕೆ ಹಾಕಿ. ಚಿತ್ರದಲ್ಲಿ ತೋರಿಸಿದಂತೆ ಇದಕ್ಕೆ ರಿವರ್ಸ್ ಫೋಲ್ಡ್ ಮಾಡಿ ಇಲ್ಲಿ ಒಂದು ಚಿಕ್ಕ ತ್ರಿಕೋನ ದೊರೆಯುವುದು. ಇದೇ ರೀತಿ ಇನ್ನೊಂದು ಬದಿಯಲ್ಲಿ ಮಡಿಕೆ ಹಾಕಿ, ಮೊದಲು ಮೂಲೆಯನ್ನು ಅಂಚಿನವರೆಗೆ ತನ್ನಿ ಹಾಗೂ ರಿವರ್ಸ್ ಫೋಲ್ಡ್ ಮಾಡಿ ತ್ರಿಕೋನವನ್ನು ಹೊರತೆಗೆಯಿರಿ. ಈ ಎರಡೂ ತ್ರಿಕೋನಗಳನ್ನು ಒಳಭಾಗದಲ್ಲಿ ಸೇರಿಸಿ, ಮುಚ್ಚಿಡಿ. ಈ ಮಾಡೆಲನ್ನು ಹಿಂಬದಿಗೆ ತಂದು ಮಧ್ಯದಲ್ಲಿ ಮಡಿಕೆ ಹಾಕಿ. ಮಧ್ಯರೇಷೆಯ ಬಿಂದುವನ್ನು ಹಾಕಿ ಮಡಿಕೆ ಹಾಕಿ. ಈ ರೀತಿಯಾಗಿ ಮಧ್ಯದಲ್ಲಿ ಅದನ್ನು ಮಡಿಕೆ ಹಾಕಿ. ಅದರಲ್ಲಿ ಇದೇ ರೀತಿ ಇನ್ನೊಂದು ಬದಿಯನ್ನು ಕೂಡ ನೀವು ಮಡಿಸಿ, ಇಲ್ಲಿಯ ತುದಿಯಲ್ಲಿ ಒಂದು ತ್ರಿಕೋನ ಕಾಣುವುದು, ಅದನ್ನು ಮಡಿಕೆ ಇನ್ನೊಂದು ಚಿಕ್ಕ ತ್ರಿಕೋನವನ್ನು ತಯಾರಿಸಿ ಮಡಿಕೆ ಹಾಕಿ. ಇನ್ನೊಂದು ಬದಿ ಕೂಡ ಇದೇ ರೀತಿಯಾಗಿ ಮಾಡಿ, ಚುಕ್ಕೆಯ ಒಂದು ಮಾಡೆಲ್ಲು ತಯಾರಾಗುವುದು. ಇದೇ ರೀತಿ ಉಳಿದ ಬಣ್ಣದ ಕಾಗದಗಳಿಂದ ಇನ್ನೂ 4 ಮಾಡೆಲ್ಲುಗಳನ್ನು ತಯಾರಿಸಿ. ಗ್ಲೂ ಹಚ್ಚಿದೆ. ಬೇರೆ ಬೇರೆ ಬಣ್ಣದ ಮಾಡೆಲ್ಲುಗಳನ್ನು ನಾವು ಚುಕ್ಕೆ ಆಕಾರದಲ್ಲಿ ಕಾಣಬಹುದು. ಇದಕ್ಕಾಗಿ ಕೆಂಪು ಬಣ್ಣದ ಮೂಲೆಯ ಕಿಸೆಯಲ್ಲಿ ಹಸಿರು ಬಣ್ಣದ ಮೂಲೆಯನ್ನು ತಂದು ಒಳಸೇರಿಸಿ. ಇದು ಕೆಂಪು ಬಣ್ಣದ ಒಂದು ಮಾಡೆಲ್ಲು. ಇದರಂತೆ ಇನ್ನೂ ಉಳಿದ ಬಣ್ಣಗಳನ್ನು ನೀವು ಈ ಮಾಡಬಹುದು. ಇದಕ್ಕಾಗಿ ಕೆಂಪು ಬಣ್ಣದ ಕಿಸೆಯಲ್ಲಿ ಹಸಿರು ಬಣ್ಣದ ಮೂಲೆಯನ್ನು ತಂದು ಒಳಸೇರಿಸಿ. ಹಸಿರು ಕಾಗದವನ್ನು ಬಿಚ್ಚಿ ಕೆಂಪು ಕಾಗದದ ಮೇಲೆ ಇನ್ನೂ ಹಸಿರು ಕಾಗದ ಜೇಬಿನಲ್ಲಿ ಕೆಂಪು ಬಣ್ಣವನ್ನು ತರಳಿ. ಈ ರೀತಿಯಾಗಿ ಇದು ಕಾಣಿಸುವುದು. ಇವೆರಡೂ ಪ್ರಮಾಣ ಮಾದರಿಗಳನ್ನು ಒಂದಕ್ಕೊಂದು ತಳಕು ಬೀಳುವು, ಇಂಟರ್ಲಾಕ್ ಆಗುವು. ಇದು ಚುಕ್ಕೆಯ ಒಂದು ಮೂಲೆ ತಯಾರಾಯಿತು. ಇದೇ ರೀತಿ ಹಸಿರು ಬಣ್ಣದ ಮಾದರಿಯಲ್ಲಿ ಹಳದಿ ಬಣ್ಣದ ಕಾಗದವನ್ನು ನೀವು ಸೇರಿಸಬಹುದು. ಹಸಿರು ಪದರಿನಲ್ಲಿ ಹಳದಿಯ ಮೂಲೆಯನ್ನು ಸೇರಿಸಿ ಒಂದರ ಮೇಲೆ ಒಂದು ಬರುವಂತೆ ಅವುಗಳಿಗೆ ಇಂಟರ್ಲಾಕ್ ಮಾಡಿ. ಇದೇ ರೀತಿಯಾಗಿ ನೀಲಿ ಬಣ್ಣದ ಕಾಗದವನ್ನು ಹಳದಿ ಬಣ್ಣದ ಕಾಗದದಲ್ಲಿ ಸೇರಿಸಿ. ಈಗ ಇದು ಕೊನೆಯ ಮೂಲೆ. ಸ್ವಲ್ಪ ಆಕಾರ ಕೊಟ್ಟಾಗ 5 ಮೂಲೆಯ ತ್ರಿಮಿತಿಯಲ್ಲಿ ಚಿಕ್ಕೆ ಕಾಣುವುದು. ಈ ರೀತಿಯಾಗಿ ಇದನ್ನು ನೀವು ಸಿಕ್ಕಿಸಿ ಅದನ್ನು ಇಂಟರ್ಲಾಕ್ ಮಾಡಿ ಹಾಗೂ ಇದು ಕೊನೆಯಲ್ಲಿ ಈ ರೀತಿಯಾಗಿ ಕಾಣುವುದು. ಈಗ ನಮ್ಮ ಹಳದಿ ಹಾಗೂ ಕೆಂಪು ಬಣ್ಣದ ಮಾಡೆಲ್ಗಳನ್ನು ಒಂದರಲ್ಲಿ ಒಂದು ಒಳಗೆ ಸೇರಿಸಿ. ಈಗ ಇದನ್ನು ಮುಚ್ಚಿಡಿ, ಮತ್ತೆ ಇಂಟರ್ಲಾಕ್ ಮಾಡಿ. ಈಗ ಇದು ಚುಕ್ಕೆಯ ಆಕಾರವನ್ನು ಪಡೆದದ್ದನ್ನು ನೀವು ನೋಡಬಹುದು. ಸ್ವಲ್ಪ ಆಕಾರ ಕೊಟ್ಟಾಗ ಇದು ಬಹು ಚಂದವಾಗಿ ಕಾಣಿಸುವುದು. ಇದನ್ನೇ ನೀವು 3 ಮಿತಿಯಲ್ಲಿರುವ ಚುಕ್ಕೆಯನ್ನು ತಯಾರಿಸಬಹುದು. ಈ ರೀತಿಯಾಗಿ ಬೇರೆ ಬೇರೆ ಬಣ್ಣಗಳನ್ನು ಉಪಯೋಗಿಸಿ ನೀವು ಈ ಚುಕ್ಕೆಗಳನ್ನು ಮಾಡಬಹುದು. ಮಕ್ಕಳಿಗೆ ಇದು ಬಹು ನೋಡಲು ಬಹು ಚಂದವಾಗಿ ಕಾಣುವುದು.